वसुधैव कुटुंबकम् एल्लरिगू शुभ मुंजाने नन्न हेसरु शैल हत्तने तरगति गोदावरी विभागदल्लि ओदुत्तिद्देने एल्लरिगू विश्व मानव दिनाचरणेय हार्दिक शुभाशयगळु मनुजमत विश्वपथ सर्वोदय समन्वय पूर्वदृष्टि ई पंचमंत्र तंत्रगळन्नु नम्म दृष्टि आदेशि आ मत ई मत दाचे मनुजमत आ पथ ई पथ दाचे विश्वपथ रूपिसिकोट्टवरु नम्म राष्ट्रकवि कुवेंपुरवरु ಒಬ್ಬರ ಹೃದಯವಾಗದೆ ಸರ್ವರ ಹೃದಯವಾಗಬೇಕೆಂಬ ವಿಶ್ವಮಾನವ ದೃಷ್ಟಿಕೋನವನ್ನು ಕನ್ನಡಿಗರಲ್ಲಿ ಬಿತ್ತಿದ ಕುವೆಂಪುರವರ ಜನಿಸಿದ ದಿನವಿದು. ಕುವೆಂಪುರವರ ಪೂರ್ಣ ಹೆಸರು ಕುಬ್ಬಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು ಡಿಸೆಂಬರ್ 29 1904ರಲ್ಲಿ ಜನಿಸಿದರು. ಕನ್ನಡದ ಅಗ್ರಮಾನ್ಯ ಕವಿ, ಕಾದಂಬರಿಕಾರ, ವಿಮರ್ಶಕ ಹಾಗೂ ಚಿಂತಕರಾಗಿದ್ದರು. 20ನೇ ಶತಮಾನ ಕಂಡ ದೈತ್ಯ ಪ್ರತಿಭೆ. ವರಕವಿ ಬೇಂದ್ರೆಯವರಿಂದ ಯುಗದ ಕವಿ ಜಗದ ಕವಿ ಎನಿಸಿಕೊಂಡವರು. ವಿಶ್ವಮಾನವ ಸಂದೇಶವನ್ನು ನೀಡಿದವರು. ನಾಡು, ನುಡಿ, ಪ್ರಕೃತಿ, ಪ್ರೇಮ, ದೇಶಪ್ರೇಮ, ಆಧ್ಯಾತ್ಮ ಇವೆಲ್ಲವುಗಳ ಮೇಲೆ ಅನೇಕ ಸಣ್ಣ ಕಥೆಗಳು, ಕೃತಿಗಳು, ಕಾದಂಬರಿಗಳು, ಜೀವನ ಚರಿತ್ರೆ, ಮಹಾಕಾವ್ಯವನ್ನು ರಚಿಸಿ ಪ್ರಮುಖ ಪ್ರಶಸ್ತಿಗಳಾದ ಜ್ಞಾನಪೀಠ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಪಂಪ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡು ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಭಾರತಕ್ಕೆ ಹಾರಿಸಿದ್ದಾರೆ. ಎಲ್ಲ ಸಂದರ್ಭದಲ್ಲಿ ನಮ್ಮಲ್ಲಿರುವ ಉತ್ಸಾಹವು ಹುರಿದುಂಬಿಸುವಂತಿರಬೇಕು ಎಂದು ಹೇಳುವ ಇವರು, ನಮ್ಮ ಉತ್ಸಾಹವು ಹುಲ್ಲಿನ ಬೆಂಕಿಯಾಗಬಾರದು, ಕಲ್ಲಿದ್ದಲ ಕಾವಾಗಬೇಕು ಎಂದು ಹೇಳಿದರು. ರಾಷ್ಟ್ರಕವಿ ಕುವೆಂಪುರವರನ್ನು ವರ್ಣಿಸುತ್ತಾ ಇನ್ನೊಬ್ಬ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಹೀಗೆ ಹೇಳಿದ್ದಾರೆ. ನಿಶ್ಶಬ್ದದಲ್ಲಿ ನಿಂತು ನೆನೆಯುತ್ತೇನೆ, ನಿಮ್ಮಿಂದ ನಾ ಪಡೆದ ಹುಟ್ಟುಗಳ ಹುಟ್ಟುಗಳು ನೀವು ಕಲಿಸಿದ್ದೀರಿ. ತಲೆ ಎತ್ತಿ ನಿಲ್ಲುವುದನ್ನು ನೀವು ಕಲಿಸಿದ್ದೀರಿ. ಕಿರುಕುಳಗಳಿಗೆ ಜಗ್ಗದೆ ನಿರ್ಭಯವಾಗಿ ನಿಲ್ಲುವುದನ್ನು ನೀವು ಕಲಿಸಿದ್ದೀರಿ. ಸತ್ಯದೆಡೆ ಬದುಕುವುದನ್ನು ನೀವು ಕಲಿಸಿದ್ದೀರಿ. ಇಂತಹ ಅಪೂರ್ವ ವ್ಯಕ್ತಿತ್ವವನ್ನು ಹೊಂದಿರುವುದನ್ನು ಇವರ ಕವನದ ಸಾಲುಗಳಿಂದ ಕಾಣಬಹುದಾಗಿದೆ. ಕುವೆಂಪುರವರು ಕರ್ನಾಟಕದ ಸಂಸ್ಕೃತಿಯನ್ನು ರೂಪಿಸುವ ನಿಟ್ಟಿನಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ಕರ್ನಾಟಕದ ಹಿರಿಮೆ ಗರಿಮೆಯನ್ನು ರಾಷ್ಟ್ರಮಟ್ಟದಲ್ಲಿ ಎತ್ತರಿಸಿ ಕನ್ನಡಿಗರು ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. ಈಗಿನ ಆಡಂಬರದ ಮದುವೆಗಳು ಹೆಣ್ಣು ಹೆತ್ತವರಿಗೆ ಹೊರೆಯಾಗಬಾರದೆಂದು ಅಂದಿನ ಕಾಲದಲ್ಲೇ ತಮ್ಮ ಮಗನ ಮದುವೆಯನ್ನು ಅತ್ಯಂತ ಸರಳದಿಂದ ಮಂತ್ರ ಮಾಂಗಲ್ಯದಿಂದ ಮಾಡಿದರು. ಈಗಲೂ ಅವರ ಪ್ರೇರಣೆಯಿಂದ ಹಲವಾರು ಮಂತ್ರ ಮಾಂಗಲ್ಯದ ಮದುವೆಗಳು ನಡೆಯುತ್ತವೆ. ಹೀಗೆ ಸಮೃದ್ಧ ಕರ್ನಾಟಕವನ್ನು ರೂಪಿಸುವ ನಿಟ್ಟಿನಲ್ಲಿ ಕುವೆಂಪುರವರು ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ಪ್ರತಿಯೊಂದು ವೃತ್ತಿಯನ್ನು ಅತ್ಯಂತ ಗೌರವದಿಂದ ಕಾಣಬೇಕು ಎಂಬುವ ಸಿದ್ಧಾಂತ ಅವರದಾಗಿತ್ತು. ನಮ್ಮ ನಮ್ಮ ಕೆಲಸ ಕಾರ್ಯಗಳನ್ನು ಅತ್ಯಂತ ನಿಷ್ಠ ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ನಮಗೆ ಗೌರವ ಸಿಗುತ್ತದೆ ಎಂಬುವ ಉದ್ದೇಶ ಅವರದಾಗಿತ್ತು. ಈ ರೀತಿಯಲ್ಲಿ ಸಮೃದ್ಧ ಕರ್ನಾಟಕವನ್ನು ರೂಪಿಸುವ ನಿಟ್ಟಿನಲ್ಲಿ ಕುವೆಂಪುರವರ ಕೊಡುಗೆಗೆ ಕರ್ನಾಟಕವು ಸದಾ ಅವರಿಗೆ ಋಣಿಯಾಗಿರುತ್ತದೆ ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಕುವೆಂಪುರವರ ಪಾದಕಮಲಗಳಿಗೆ ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.